ಅಕ್ಷಕರೆ ರ ಅಂದರೆ ರಾವಣ, ಜ ಅಂದರೆ ಜರಸಂದ್ರ, ಕಿ ಅಂದರೆ ಕೀಚಕ, ಯ ಅಂದರೆ ಯಮ. ಈ ನಾಲ್ಕು ಜನರಲ್ಲಿ ಎಷ್ಟೊಂದು ಒಳ್ಳೆ ಗುಣಗಳಿವೆ ಎನ್ನಕ್ಕಂಥದ್ದು ನಾವುಗಳು ಅರ್ಥ ಮಾಡಿಕೊಂಡರೆ ರಾಜಕೀಯ ಪದಕ್ಕೆ ಸಂಪೂರ್ಣ ವಿಶ್ಲೇಷಣೆ ಸಿಗುತ್ತದೆ ಎನ್ನಕ್ಕಂಥದ್ದು ನಮ್ಮ ರಾಜ್ಯದ ಪ್ರಭಾವಿ ರಾಜಕಾರಣಿಯರದೇ ಒಂದು ಅಭಿಪ್ರಾಯ ಇದೆ. ಈ ರಾಜಕೀಯದಲ್ಲಿ ಯಂತ್ರ ಮಂತ್ರ ತಂತ್ರ ಕುತಂತ್ರ ಷಡ್ಯಂತ್ರಗಳು ಇವೆ, ವಾದ ಸಂವಾದ ಆರೋಪ ಪ್ರತ್ಯಾರೋಪ ಕೂಡ ಇವೆ. ಆದರೂ ನಮ್ಮ ರಾಜ್ಯದ ಒಂದು ಕ್ಷೇತ್ರದ ಒಂದು ಜನಪ್ರತಿನಿಧಿ ಜನ ನಾಯಕನ ರಾಜಕೀಯೇತರ ಜೀವನ ಅವರಲ್ಲಿರ್ತಕ್ಕಂತಹ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ಹಾಗೂ ದಕ್ಷತೆ ಅವರ ಒಂದು ಕ್ಷೇತ್ರದ ಪ್ರತಿ ಅವರಲ್ಲಿರ್ತಕ್ಕಂತಹ ಒಂದು ಅಭಿವೃದ್ಧಿಯ ಪರ ಕಾಳಜಿ ಜನಸಾಮಾನ್ಯರ ಪ್ರತಿ ಅವರಲ್ಲಿರ್ತಕ್ಕಂತಹ ಸ್ನೇಹ ಪ್ರೀತಿ ಇವೆಲ್ಲವನ್ನು ಗಮನಿಸಿ ಗುರುತಿಸಿ ಹಾಗೂ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ನಮ್ಮಿವತ್ತಿನ ಸಂದರ್ಶನದಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರು ಇವರು ಒಂದು ಸುಮಾರು 30 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರು. 5 ಬಾರಿ ಸತತವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಆದಂತಹ ಮಾನ್ಯ ಶ್ರೀ ನಾಗರಾಜ್ ಶೆಟ್ಟಿ ನಾಕಟ್ಟೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ಶೆಟ್ಟರೆ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಹೆಸರು ನಾಗರಾಜ್ ಶೆಟ್ಟಿ ಅಂತ, ಎಡತರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ. ಸಾಧಾರಣ ಒಂದು 30 ವರ್ಷದಿಂದ ಈ ರಾಜಕೀಯದಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಕಾಂಗ್ರೆಸ್ಸಲ್ಲಿ ನಾನು ಗುರುತಿಸಿಕೊಂಡು ಒಂದು 5 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ, 1 ಬಾರಿ ಉಪಾಧ್ಯಕ್ಷನಾಗಿ, ಮತ್ತು 1 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ನಾಗರಾಜ್ ಶೆಟ್ಟರೆ, ತಾವು ಈಗ ಸುಮಾರು ಒಂದು 25 ವರ್ಷಗಳಿಂದ ಸತತವಾಗಿ ಗೆಲ್ತಾನೇ ಬರ್ತಾ ಇದ್ದೀರಾ, ಸದಸ್ಯರಾಗಿಯೇ ಇದ್ದೀರಾ. ತಾವು ಈ ಒಂದು 25 ವರ್ಷ ಅವಧಿಯಲ್ಲಿ ತಮ್ಮ ಕಡೆಯಿಂದ ತಮ್ಮ ಕ್ಷೇತ್ರಕ್ಕೆ ಆಗಿರ್ತಕ್ಕಂತಹ ಮುಖ್ಯವಾದ ಅಭಿವೃದ್ಧಿಯ ಕಾರ್ಯಗಳು ಯಾವ್ಯಾವ ಅಂತ ಹೇಳಬಹುದು ತಾವು? ನಮ್ಮ ನಾನಿಲ್ಲಿ ಪ್ರತಿನಿಧಿಸಿದ ಭಾಗ ಹಳ್ಳಿ ಭಾಗ ಆಗಿತ್ತು, ಕುಗ್ರಾಮ. ಇಲ್ಲಿ ಮೂಲಭೂತ ಸೌಕರ್ಯ ಏನೂ ಇರಲಿಲ್ಲ. ಎಷ್ಟೋ ಜನ ಹುಲ್ಲು ಗುಡಿಸಲಲ್ಲೇ ವಾಸವಾದ. ಆವಾಗ ಸರ್ಕಾರ ವರ್ಷಕ್ಕೆ ಒಂದು 200-250 ಮನೆಯವರೆಗೂ ನಮಗೆ ಕೊಡ್ತಾ ಬರ್ತಿತ್ತು. ಅದನ್ನು ನಾವು ಆದ್ಯತೆ ನೋಡಿ ಯಾರಿಗೆ ಸ್ವಲ್ಪ ಅತಿ ಅವಶ್ಯಕತೆ ಯಾರಿಗುಂಟು ಅವರಿಗೆ ಆದ್ಯತೆಯ ಪ್ರಕಾರ ನಾವು ಒಬ್ಬರೇ ಕೊಡ್ತಾ ಬಂದು ಸಾಧಾರಣ 99% ಜನರಿಗೆ ನಾವು ಸೂರನ್ನು ನಾವು ಗ್ರಾಮ ಪಂಚಾಯತ್ ಸರ್ಕಾರವೇ ಕಳಿಸಿದ್ದು. ಗ್ರಾಮ ಪಂಚಾಯತ್ ಆಯ್ಕೆ ಮಾಡಿ ಪ್ರಾಮಾಣಿಕವಾಗಿ ಆಯ್ಕೆ ಮಾಡಿ ಅವರಿಗೆ ನಾವು ಅದನ್ನ ಆ ಸೂರನ್ನು ಕೊಡಿಸುವ ಕೆಲಸ ನಾವು ಮಾಡಿದ್ದು ಗ್ರಾಮ ಪಂಚಾಯತ್ನಲ್ಲಿ. ಹಾಗೆ ಹಳ್ಳಿ ಭಾಗ ಆದ್ರಿಂದ ರೋಡ್ ಇರುವುದಿಲ್ಲ, ಕಚ್ಚಾ ರಸ್ತೆಗಳನ್ನ ನಾವು ನಿರ್ಮಾಣ ಮಾಡಿ ಅದು ಅವಾಗ ಕಾಡಲ್ಲಿ ನಿರ್ಮಾಣ ಮಾಡುವಾಗ ಅರಣ್ಯ ಇಲಾಖೆ ಇಂತೆಲ್ಲ ತೊಂದರೆ ಎಲ್ಲ ಬರ್ತದೆ. ಅರಣ್ಯ ಇಲಾಖೆಯವ್ರ ಹತ್ರ ಅವರನ್ನು ರಿಕ್ವೆಸ್ಟ್ ಮಾಡಿ ಈ ಸ್ವಲ್ಪ ಕಾಡು ಜಾಗ ಹೋಗುವಾಗ ಆ ರೋಡನ್ನು ನಾವು ಅರಣ್ಯ ಇಲಾಖೆಯವ್ರು ನಾವು ರಿಕ್ವೆಸ್ಟ್ ಮಾಡದೇ ಇದ್ರೆ ಅವರು ಕೆಲವು ರೆಗ್ಯುಲರ್ ಫಾರೆಸ್ಟ್ ಬರುತ್ತೆ, ಕೆಲವು ವೈಲ್ಡ್ ಲೈಫ್ ಬರುತ್ತೆ. ವೈಲ್ಡ್ ಲೈಫ್ ಅಲ್ಲಿ ಯಾವ ರೋಡ್ ಮಾಡುವಂಗಿಲ್ಲ, ಏನು ಮಾಡುವಂಗಿಲ್ಲ, ಸ್ವಲ್ಪ ರಿಸರ್ವ್ ಫಾರೆಸ್ಟ್ ಬರುತ್ತೆ, ಅದು ಕಾಯ್ದಿರಿಸಿದ ಜಾಗ. ಅಂತ ಜಾಗ ಬಂದಾವಾಗ ಅರಣ್ಯ ಇಲಾಖೆ ಹತ್ರ ನಾವು ಪರವಾನಗಿ ತಕೊಂಡು ಹೆಚ್ಚಿನ ಕಡೆ ನಾವು ರೋಡ್ ಎಲ್ಲ ಮಾಡಿಕೊಳ್ಳುವಂತ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಕುಡಿಯುವ ನೀರು ನಮ್ಮ ಎತ್ತರ ಗ್ರಾಮ ಪಂಚಾಯತಲ್ಲಿ 90% ಜಾಗ ಉಪ್ಪು ನೀರಿಂದೇ ಜಾಗ. 360 ದಿವಸ ಅವರಿಗೆ ಕುಡಿಯೋ ಉಪ್ಪು ನೀರೇ ಕುಡಿದವರು, ಅವರಿಗೆ ನೀರಿನ ವ್ಯವಸ್ಥೆ ಅಲ್ಲಿ ಒಂದು 5-6 ನಾವು ಈ ಸ್ಥಾವರ ಈ ನೀರಿನ ಸ್ಥಾವರ ಮಾಡಿ ಲಾಸ್ಟ್ ಏಪ್ರಿಲ್ ಮೇ ತಿಂಗಳಲ್ಲಿ ಅದರಲ್ಲೂ ನೀರೇನು ಇರುವುದಿಲ್ಲ. ಆವಾಗ ಕಳಸರಿ ಸರ್ಕಾರ ಒಂದು ಇಲ್ಲೊಂದು ಈ ಮದ್ದೋಡಿಯಲ್ಲಿ ಒಂದು ಇಲ್ಲಿ ನಮ್ಮ ಬೈಂದೂರಿಂದ 9 ಕಿಲೋಮೀಟರ್ ಈ ಕಡೆ ಒಂದು ಬೋರ್ವೆಲ್ ಹಾಕಿದ್ರು. ಆ ನೀರು ವಿದ್ಯುತ್ ಮೋಟ್ರ್ ಮೇಲೆ ಚುಮ್ತಾ ಇತ್ತು, ಅದಕ್ಕೆ ಮೋಟ್ರನ್ನು ಗೋಪ ಪೂಜಾರ ಹತ್ರ ಸ್ವಲ್ಪ ಅನುದಾನ ಬಳಸ್ಕೊಂಡು ಅದಕ್ಕೆ 10 HP ಮೋಟರ್ ಹಾಕಿ ಬೈಂದೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ನಾವು ಇಲ್ಲಿಂದ ತಗೊಂಡೆ ಬೈಂದೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ವಿ. ಮತ್ತು ಅದು ಅಷ್ಟು ಕೊಟ್ಟು ಸಹ ನಾ ಎತ್ತರಿ ಗ್ರಾಮ ಪಂಚಾಯತಲ್ಲಿ
ಲಾಸ್ಟ್ಗೆ ಕುಡಿಯುವ ನೀರಿನ ಸಮಸ್ಯೆ ಬರುತ್ತೆ. ಕಡೆ ಟ್ಯಾಂಕರ್ ಇಂದ ಮನೆ ಮನೆಗೆ 20 ಕೊಡಪಾನೆ ನೀರು ಅದನ್ನು ಕೊಡುವ ವ್ಯವಸ್ಥೆ ನಾವು ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ದು. ನಾವು ಮಹಿಳೆಯರಿಗಾಗ್ಲಿ ಅಂಗವಿಕಲರಿಗಾಗ್ಲಿ ಏನಾದರೂ ಎಕ್ಸ್ಟ್ರಾ ಏನಾದರೂ ಮಾಡಿದ್ರೆ ಅಲ್ಲ, ಮಹಿಳೆಯರಿಗೆ ಹೊಲಿಗೆ ಮಿಷಿನ್ ಮತ್ತೆ ಅಂಗವಿಕಲರಿಗೆ ವರ್ಷಕ್ಕೆ ನಾವು ಗ್ರಾಮ ಪಂಚಾಯತಿಯಿಂದ ಸೈಕಲ್ ಮತ್ತೆ ಇದೆಲ್ಲ ಕೊಡಿಸೋದಲ್ಲ ಗ್ರಾಮ ಪಂಚಾಯತಿಯಲ್ಲಿ ಮಾಡಿಸ್ತಿರ್ತಾವೆ. ಶಾಲಾ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣಕ್ಕೆ ನಾವು ವರ್ಷ ವರ್ಷ ಸ್ಕಾಲರ್ಶಿಪ್ SC/ST ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೆ ನಾವು. ಮೂಲಭೂತ ಸೌಕರ್ಯಗಳು ಒದಗಿಸಲಿ ತಾವು ಯಶಸ್ವಿ ಆಗಿದ್ದೀರಿ ಅನ್ನಕಂತದ್ದು. ಯಾಕಂದ್ರೆ 5 ಬಾರಿ ಶಟ್ರೆ ಸತತವಾಗಿ 5 ಬಾರಿ ತಾವು ಆಯ್ಕೆ ಆಗಿರ್ತಕ್ಕಂಥದ್ದು. ಈ 5 ಬಾರಿಯಲ್ಲಿ ನಾನು ಏನ್ ಕೆಲಸ ಕಾರ್ಯಗಳು ನಾನು ಮಾಡಿದ್ದೀನಿ, ನನಗೆ ಸಂಪೂರ್ಣವಾಗಿ ತೃಪ್ತಿ ಇದೆ. ಮುಂದಿನ ಆಲೋಚನೆಗಳು ಏನಿವೆ ತಮ್ದೀಗ? ಈಗ ನಮ್ಗೆ ಏಜ್ ಆಗ್ತಾ ಬಂತಲ್ಲ, ಮತ್ತೆ ಇಲ್ಲಿ ಕೃಷಿ ಭೂಮಿ ಎಲ್ಲ ಇಲ್ಲಿ ಇಟ್ಕೊಂಡು ನಾವು ಮತ್ತೆ ರಾಜಕೀಯದಲ್ಲಿ ನಾವು ಬೆಳೆದ್ರೆ ಏನು ಎಷ್ಟೇ ದೊಡ್ಡ ಬೆಳಿಲಿಕ್ಕೆ ನಮ್ಗೇನ ಈಗ ಈಗ ರಾಜಕೀಯ ಆರ್ಥಿಕ ಪರಿಸ್ಥಿತಿಯೇ ಮುಖ್ಯ. ಈಗ ಈ ಸಂದರ್ಭದಲ್ಲಿ ಈಗ ಮಹಾತ್ಮ ಗಾಂಧಿ ಬಂದು ಎಲೆಕ್ಷನ್ ಇಟ್ಕೊಂಡ್ರೆ ಸಹ ಒಂದು 10-20 ಕೋಟಿ ಖರ್ಚು ಮಾಡಿದೆ ಅಂದ್ರೆ ಅವ್ನು MLA ಆಗಲಿಕ್ಕೆ ಆಗುದಿಲ್ಲ. ಈಗ ಈಗ ಅದಕ್ಕೆ ಪ್ರಾಮಾಣಿಕತೆ ಇಲ್ಲ. ಈಗ ಜನ ಸಹ ಅಷ್ಟೇ, ಈಗ ಒಂದು ಅಧಿಕಾರದಲ್ಲಿದ್ದು ಒಂದು ಆಯಕಟ್ಟಿನ ಲಾಭದಾಯಕ ಅಧಿಕಾರದಲ್ಲಿದ್ದು ಅವ ಏನಾದರೂ ಹಣ ಗಿಣ ಗಳಿಸ್ಕೊಳ್ಳದೆ ಇದ್ರೆ ಜನ ಅವನ ಬಗ್ಗೆ ಯಾವ ರೀತಿ ಮಾತಾಡ್ತಂದ್ರೆ ಅವ ಪ್ರಾಮಾಣಿಕ ಅಂತ ಹೇಳುದಿಲ್ಲ. ಅವ ಒಬ್ಬ ಯಾಕೂ ಬ್ಯಾಡ್ದಿದ್ದ ಅವ ಸ್ವಾಮಿ ಮನೆ ಚೆಪ್ ದೋಸೆ ಅಂತ ಹೇಳ್ತಾರೆ ನಮ್ಮ ಗ್ರಾಮೀಣ ಭಾಗದಲ್ಲಿ. ಉಪ್ಪಾಗಿ ದೋಸೆ ಚೆಪ್ ದೋಸೆ ಅದು ಅಂತ ಅಷ್ಟೊಳ್ಳೆ ಜಾಗದಲ್ಲಿ ಇದ್ದ ಏನೂ ಮಾಡ್ಕೊಂಡಿಲ್ಲ. ಅವ ಸರ್ಕಾರ ದುಡ್ಡು ಯಾವುದೋ ದುಡ್ಡು ತಿಂದ್ರೆ ಜನರ ತೃಪ್ತಿ. ಈಗ ಕಾಲ ಆ ರೀತಿ ಒಟ್ಟಿಗ ಜನರು ಪ್ರಾಮಾಣಿಕರನ್ನ ಗುರುತಿಸೋದೇ ಇಲ್ಲ. ಯಾಕಂದ್ರೆ ಅಂತ ಆಯಕಟ್ಟು ಜಾಗದಲ್ಲಿದ್ದ ದುಡ್ಡು ಮಾಡ್ಕೊಂಡಿಲ್ಲ, ನಮ್ಮ ದುಡ್ಡು ಏನು ತಿಂತ ಎಲ್ಲ ಯಾವ ಸರ್ಕಾರ ದುಡ್ಡು ಹೊಡ್ಕೊ ತಿಂತಿದ್ದಾವ ಅದು ಅದು ಮಾಡ್ಕೊಂಡಿಲ್ಲ ಅಂತ ಅಂತ ಅವರಿಗೆ ಹೇಳು ಜನ ಬಂದ ಈ ಹಣ ಇಲ್ಲ ಯಾವುದು ಆಗುದಿಲ್ಲ. ಅದಕ್ಕೆ ನಮ್ಗೆ ರಾಜಕೀಯದಲ್ಲಿ ಈಗ ಇದು ಈ ಸಾರಿ ಒಂದು ಪಟ್ಟಣ ಪಂಚಾಯತಿಗೆ ಅಂದ್ರೆ ನಿಲ್ಲೋದೋ ಬೇಡ ಒಂದು ಆಲೋಚನೆಯಲ್ಲಿ ಇದ್ದೆ. ನೋಡ್ಬೇಕು ಏನು ಮಾಡುದು. ಈಗ ಮುಖ್ಯವಾಗಿ ಅತಿ ಹೆಚ್ಚಾಗಿ ಸದ್ದು ಮಾಡ್ತಕ್ಕಿರ್ತಕ್ಕಂತಹ ಒಂದು ವಿಷಯ ತಮ್ಮ ಒಂದು ಬೈಂದೂರು ತಾಲೂಕಿನ ಏನಂದ್ರೆ ಪಟ್ಟಣ ಪಂಚಾಯತಿ ವಿಷಯ ಬಹಳ ಗೊಂದಲದಲ್ಲಿದೆ 2 ವರ್ಷದಿಂದ. ಏನು ಯಾವಾಗ ಪರಿಹಾರ ಇದಕ್ಕೆ? ತಾವು ಏನು ಹೇಳಿಕೆಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಈ ಒಂದು ವಿಚಾರದ ಬಗ್ಗೆ? ಬೈಂದೂರು ಪಟ್ಟಣ ಪಂಚಾಯತಿ ಮಾಡೋ ಮೊದಲು ಪುರಸಭೆ ಮಾಡ್ಬೇಕಂತ ಹೇಳಿ ಒಂದ್ಸಲ ಹೋರಾಟ ಮಾಡಿರೋ. ಅದಕ್ಕೂ ಮೊದಲು ಪುರಸಭೆ ಆಗಿದ್ದಿತ್ತು ಬೈಂದೂರು 1984 ಪುರಸಭೆ ಆಗಿದ್ದಿತ್ತು. ಆ ಪುರಸಭೆ ಇದಾವಾಗ ಇಲ್ಲಿ ಹಳ್ಳಿ ಭಾಗದಲ್ಲಿ ಹಳ್ಳಿಯರೆಲ್ಲ ಈ ಸರ್ಕಾರಿ ಜಾಗದಲ್ಲಿ 1 ಎಕರೆ 2 ಎಕರೆ 3 ಎಕರೆ ಜಾಗದಲ್ಲ ಕೃಷಿ ತೋಟ ಮಾಡ್ಕೊಂಡು ಇರ್ತಾ ಇದ್ರು. ಪುರಸಭೆ ಆಗಿ ಇದ್ದಿದ್ರೆ 3 ಸೆಂಟ್ ಜಾಗದಕ್ಕಿಂತ ಜಾಸ್ತಿ ಯಾರಿಗೂ ಹಕ್ಕುಪತ್ರ ಸಿಗುವುದಿಲ್ಲ. ಆವಾಗ ಊರು ಹಳ್ಳಿಯವರೆಲ್ಲ ಹೋರಾಟ ಮಾಡಿ ನಮ್ಗೆ ಪುರಸಭೆ ಇಲ್ಲ ಅಷ್ಟು ದೊಡ್ಡದು ಏನಿಲ್ಲ ನಮ್ಗೆ ಪಂಚಾಯತಿ ಬೇಕಂತ ಹೋರಾಟ ಮಾಡಿ ಪಂಚಾಯತ್ ಆಯ್ತು. ಆವಾಗ ಬೈಂದೂರು ಮತ್ತೆ ಎಡತರೆ ಪಂಚಾಯತ್ 2 ಪಂಚಾಯತ್ ಬೇರೆ ಬೇರೆ. ಆವಾಗ ಆ ಸಂದರ್ಭದಲ್ಲಿ ಮತ್ತೆ 5 ವರ್ಷ 5 ಟರ್ಮ್ ಅಂದ್ರೆ 25 ವರ್ಷ ಪಂಚಾಯತ್ ಆಯ್ತು. ಈಗ ಪುರಸಭೆ ಮಾಡೋ ಹೊರಟರ್ ಪಟ್ಟಣ ಪಂಚಾಯತ್ ಆಗಿ ಮಾಡ್ರು. ಪಟ್ಟಣ ಪಂಚಾಯತಿ ಮಾಡಿದ್ರೆ ಅದರಲ್ಲಿ ಜನರಿಗೆ ಯಾವ ಅನುಕೂಲತೆಯೂ ಅದರಲ್ಲಿಲ್ಲ. ಪುರಸಭೆ ಮಾಡದಿದ್ರೆ ಆ ಪಂಚಾಯತ್ ಅನುದಾನ ನಮ್ಗೆ ವಾರ್ಷಿಕ ಅನುದಾನ ಎಷ್ಟೊಂದು ನೋಡಿ ಅದರಿಂದ ನಾವು ಬೇರೆ ನಬಾರ್ಡ್ ಯಾವ್ದ್ರಲ್ಲೂ ಸಾಲ ಎತ್ತಿ ಯಾವ್ದಾರು ಬಿಲ್ಡಿಂಗ್ ಯಾವ್ದಾದ್ರು ಮಾಡೋದಿದ್ರೆ ಅದ್ರಲ್ಲ ಇದ್ರ ಆ ಸೋರ್ಸಸ್ ಎಲ್ಲ ಆಗ್ತಿತ್ತು. ಇದ್ರ ಅದು ಯಾವುದು ಇಲ್ಲ. ಹಳ್ಳಿ ಭಾಗದವರಿಗೆಲ್ಲ ತುಂಬ ತೊಂದರೆ. ಗ್ರಾಮೀಣ ಕ್ರಮ ಹಾಕಿಲ್ಲ ಮತ್ತೆ ಎಲ್ಲ ಹಳ್ಳಿ ಬಸ್ ಇಲ್ಲಿದ್ದ ಜಾಗದಲ್ಲೆಲ್ಲ 33 ಕಿಲೋಮೀಟರ್ ಕೋಸಹಳ್ಳಿಯಿಂದ ತಾರಾಪತಿ 33 ಕಿಲೋಮೀಟರ್. ನಮ್ಮ ಕರ್ನಾಟಕದಲ್ಲಿ ಯಾವ ಪಟ್ಟಣ ಪಂಚಾಯತ್ 33 ಕಿಲೋಮೀಟರ್ ಇಲ್ಲ. ಆಚೆ ಇಲ್ಲ ವಸ್ತ್ರೆಯಿಂದ ಇಲ್ಲಿಗೆ ದೊಂಬೆ ಅಲ್ಲಿ 32 ಕಿಲೋಮೀಟರ್. ಪಡೂರಿ ಪಂಚಾಯತ್ ಅಂದ್ರೆ ಒಂದು ಪಂಚಾಯತ್ ಉಂಟು, ಅದು ಮತ್ತೊಂದು ಎಕ್ಸ್ಟ್ರಾ ಪಂಚಾಯತ್ ಸೇರಿಸೋದು ಇದಕ್ಕೆ. ಮೊದಲು ಪುರಸಭೆ ಇದ್ದಿದ್ದು 2 ಮತ್ತು ಪಡೂರಿ ಸೇರಿಸ ಅಲ್ಲಿ ಒಂದು ಕಿರಾಣಿ ಅಂಗಡಿಯೂ ಇಲ್ಲ. ಮತ್ತೆ ಫುಲ್ ಅರಣ್ಯ ಭೂಮಿ ಬಿಟ್ಟು ಡೆನ್ಸಿಟಿ ತೋರಿಸೋಕೆ ಇವರು ಅಲ್ಲೆಲ್ಲ ವಾರ್ಡ್ ವೈಸ್ ಮಾಡಿ ಅರಣ್ಯ ಬಿಟ್ಟೇ ಬಿಟ್ರು. ಈ ಗಂಗನಾಡು ಫುಲ್ ಅರಣ್ಯ ಕಸ್ತೂರಂಗನ್ ಕಸ್ತೂರಂಗನ್ ಅಲ್ಲಿ ಪ್ರಾಣಿ ಬಿಟ್ಟರೆ ಮನುಷ್ಯರು ತಿರುಗೋಂಗಿಲ್ಲ, ಒಂದು ಕಲ್ಲು ಕ್ವಾರಿ ಯಾವುದೂ ಮಾಡುವಂಗಿಲ್ಲ. ಅಂತ ಜಾಗ ಎಲ್ಲ ಇದು ಮಾಡಿ ಈಗ ಪಟ್ಟಣ ಪಂಚಾಯತ್ ಮಾಡಿದೆ. ಅದ್ರ ಜನರಿಗೆ ಏನೂ ಅನುಕೂಲ ಯಾವುದಿಲ್ಲ. ಮತ್ತೆ ಇವ್ರು ಮಾಡೋದು ಈಗ ನಾವು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು, ಇನ್ನೂ 2 ವರ್ಷ ನಮ್ಮ ಸದಸ್ಯತ್ವ ಪಡೆಯೋದು ಉಂಟು. ನಮ್ಮನ್ನು ಜನ ಆಯ್ಕೆ ಮಾಡೋದು ಬಿಟ್ಟರೆ ಸರ್ಕಾರ ನಮ್ಮನ್ನು ನಾಮಿನೇಟ್ ಮಾಡಿ 25 ಜನ ಬೈಂದೂರಲ್ಲಿ 20 ಜನ 44 ಜನ ಮೆಂಬರ್ನ ಸರ್ಕಾರ ನಾಮಿನೇಟ್ ಮಾಡೋದಲ್ಲ,
ಇಲೆಕ್ಷನ್ ಆಗಿ ಜನರು ನಮಗೆ ತೀರ್ಪು ಕೊಟ್ಟ ನಾವು ಆಯ್ಕೆ ಆದ ಈಗ ಒಂದು ಎಂ ಎಲ್ ಎ ಆಗೋದು ಜನತೆ ತೀರ್ಪೇ ಅಲ್ಲ ಅದು ಈಗ ನಮ್ಮನ್ನು ಮಾಡೋದು ಅದೇ ಜನರ ತೀರ್ಪು ಕೊಟ್ಟದಲ್ಲ ಇದಕ್ಕೆ ಪಕ್ಷ ಚಿಹ್ನೆ ಇಲ್ಲ ಅವ್ರಿಗೊಂದು ಪಕ್ಷ ಚಿಹ್ನೆ ಉಂಟು ಅಷ್ಟೇ ನಮ್ಮನ್ನ ಡಿಸ್ಕ್ವಾಲಿಫೈ ಮಾಡಿ ಇವರ ಪಟ್ಟಣ ಪಂಚಾಯತ್ ಅಲ್ಲಿ ಮಾಡ್ರೆ ಇದಾಗ್ರೆ ಹಾಗಾದ್ರೆ ಈಗ ಸರ್ಕಾರ ಈಗ ಎಂ ಎಲ್ ಎನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಿ ಮಾಡೋಕ್ಕಾಗುತ್ತೆ ಅಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಅಂದ್ರೆ ಜನರ ಬಯಸ್ಕೊಂಡ್ಬಿಟ್ಟು ನಮ್ಗೆ ಯಾವ ಇದು ಪಂಚಾಯತ್ ರಾಜ್ ನಜೀರ್ ಸಾಬ್ ಮಾಡ್ರಲ್ಲ ಅದನ್ನ ಅದು ಇವ್ರಿಗೆ ಅವ್ರು ಅವಾಗ ಅವ್ರಿಗೆ ಏನೋ ಕಲ್ಪನೆ ಇದ್ದಿತ್ತು ರಾಮರಾಜ್ಯ ಮಾಡ್ತಾ ಗ್ರಾಮರಾಜ್ಯ ಆಗಲಿ ಅದಕ್ಕೆ ಆದ್ರೆ ಇವ್ರಿಗೆ ಆ ಕಲ್ಪನೆ ಇಲ್ಲ ಪಂಚಾಯತ್ ಸದಸ್ಯ ಲೆಕ್ಕಕ್ಕೆ ಇಲ್ಲ ಅಂತ ಆಗ ನಮ್ದು ಇನ್ನು 2 ವರ್ಷ ಪೀರಿಯಡ್ ಇರುವಾಗ ನಾನು ಒಂದು ನಾವು ಆಯ್ಕೆ ಆಗಿ 1.5 ವರ್ಷಕ್ಕೆ ನಮ್ಮನ್ನ ಹೊರಗೆ ಹಾಕ್ಬಿಟ್ರು ಅದು ಡಿ ಸಿ ಒಂದು ಆರ್ಡರ್ ಮತ್ತೆ ಇವರು ಹಾಲಿ ಇರುವ ಸದಸ್ಯರು ಕೌನ್ಸಿಲರ್ ಆಗಿ ಮುಂದುವರಿಯುತ್ತಾರೆ ಕೌನ್ಸಿಲರ್ ಆಗಿ ನಮ್ಮನೆ ಕುತ್ಕೊಂಡು ಮುಂದುವರಿತಾ ಇದ್ದೇನು ಈ ನಿರ್ಧಾರ ಸರಿನಾ ಶೆಟ್ಟರೇ ತಪ್ಪು ಅದು ಇದಕ್ಕೆ ಯಾವ ತರ ಧ್ವನಿ ಒಂದ್ಸರಿ ತಹಸೀಲ್ದಾರ್ ಆಫೀಸ್ ಹತ್ರ ನಮ್ದು ಸ್ಟ್ರೈಕ್ ಆಯ್ತು ಇವರಿಗೆ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟಾಗ ಡಿ ಸಿಗೆಲ್ಲ ಕೊಟ್ಟ ಹಾಗೆ ಆಗಿದೆ ಇನ್ನು ಈಗ ಹೈಕೋರ್ಟ್ಗೆ ನಾವು ಮೆಟ್ಲತ್ತಿದ್ದೇವೆ ಈ ವಾರದಲ್ಲಿ ತೀರ್ಪು ಬಂದ್ರೆ ಬರ್ಬೋದು ನಮ್ಮ ಪರವಾಗಿಯೂ ಬರ್ಬೋದು ವಿರುದ್ಧವಾಗಿಯೂ ಬರ್ಬೋದು ಅದು ನಾವು ಹೋದಲ್ಲ ರೈತರೆಲ್ಲ ಹೋಗಿ ಉದ್ಯೋಗ ಖಾತ್ರಿಯವರು ರೈತರ ನಮ್ಗೆ ತೊಂದರೆ ಆಗುತ್ತಂದ್ರೆ ರೈತರು ಹೋಗಿ ರೈತ ಸಂಘದವ್ರು ಹೋಗಿ ಕೊಟ್ಟಿವೆ ನಂದಲ್ಲಿ ಕೇಸ್ ಈ ವಿಚಾರದ ಸಲುವಾಗಿ ನಮ್ಮ ಒಂದು ಮಾಧ್ಯಮದ ನಮ್ಮ ಒಂದು ವಾಹಿನಿಯ ಮುಖಾಂತರ ತಾವು ಯಾರ ಯಾವ ಒಂದು ಪಕ್ಷದ ಮುಖಂಡರಿಗಾಗ್ಲಿ ಅಧಿಕಾರಿಗಳಿಗಾಗ್ಲಿ ನಿಮ್ಮಿಂದ ಒಂದು ಮನವಿ ಆದ್ರೂ ಏನ್ ಹೋಗುತ್ತೆ ಏನ್ ಮಾಡ್ಕೊಳ್ಳಿ ನಾವು ಈಗ ಮನವಿ ಮಾಡ್ಲಿಕ್ಕೆ ಈಗ ಮುಖಂಡರೇ ಮಾಡದ್ದಿದೆ ಪುನಃ ನಾವು ಮತ್ತೆ ಪುನಃ ಅವ್ರಿಗೆ ಅವರೇ ಮುಖಂಡ ಒಂದ್ ಗ್ರಾಮ ಪಂಚಾಯತ್ ಅಲ್ಲಿ 3 ಮಾಡಿ ಅವರಿಗೆ ಬಿಲ್ಡಿಂಗ್ ಕಟ್ಬೋದು ಗ್ರಾಮ ಪಂಚಾಯತ್ ಅಲ್ಲಿ 3 ಮಾಡಿ 3 ಮಾಡಕ್ಕಿಂತ ಜಾಸ್ತಿ ಗ್ರಾಮ ಪಂಚಾಯತ್ ಅಲ್ಲಿ ಪರ್ಮಿಷನ್ ಸಿಕ್ಕುದಿಲ್ಲ ಈಗ ಉಳ್ಳವರು ಅಲ್ಲೆಲ್ಲ ಜಾಗ ತಗೊಂಡ ಫ್ಲಾಟ್ ಏನೋ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡೋಕೆ ಕೆಲವರೆಲ್ಲ ಹೊರಟಿರೋರು ಅವರಿಗೆ 5 ಮಾಡಿ 6 ಮಾಡಿ ಅವರಿಗೂ ಅವರಿಗೆ ಕಟ್ಟಲಿಕ್ಕೆ ಈ ಪಟ್ಟಣ ಪಂಚಾಯತ್ ಅಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಯಾರೋ ಒಂದು ಲಾಬಿ ಮಾಡಿ ಅದು ಸಂಬಂಧಪಟ್ಟ ಅವ್ರ ಮಾತು ಕೇಳುವಂತ ರಾಜಕಾರಣಿಗಳ ಹತ್ರ ಹೇಳಿ ಅದನ್ನೆಲ್ಲ ತುರಾತುರಿ ಎಲ್ಲ ಪಟ್ಟಣ ಪಂಚಾಯತ್ ಮಾಡದರ್ಶಿ ಅವ್ರಿಗೆ ಲಾಭ ನಿಜ ಪಟ್ಟಣ ಪಂಚಾಯತ್ ಮಾಡ್ಲಿ ಶಿರೂರು ಬೈಂದೂರು ಪ್ರಾಪರ್ ಅಂಬಾಗ್ಲು ಅವರೆಲ್ಲ ಬೆಳವಣಿಗೆ ಅಭಿವೃದ್ಧಿ ಆದ ಜಾಗ ಅದು ಪಟ್ಟಣ ಪಂಚಾಯತ್ ನನಗೆ ಪ್ರಾಪರ್ ನಾನು ಹಳ್ಳಿಯಲ್ಲಿದ್ದು ಹಳ್ಳಿ ಪರವಾಗಿ ಮಾತಾಡ್ಬೇಕಂತ ಊರಲ್ಲಿದ್ರೆ ನಮ್ದು ಅದು ಬೈಂದೂರು ಮತ್ತು ಶಿರೂರು ಅಂಬಾಗ್ಲು ಬ್ಯಾಟಿ ಎಲ್ಲ ಮಾಡ್ಲಿ ಪಟ್ಟಣ ಪಂಚಾಯತ್ ಅಂದ್ರೆ ಏನು ತೊಂದರೆ ಇಲ್ಲ ಅಲ್ಲೆಲ್ಲ ಮನೆ ಕಟ್ಟೋಗಿ ಎಲ್ಲ ಪ್ಲಾನ್ ಜಾಗ ಪ್ಲಾನ್ ಅದೆಲ್ಲ ಮಾಡಿ ಅದನ್ನ ಮನೆ ಕಟ್ಟಬೇಕು ಹಳ್ಳಿಯನ್ನೆಲ್ಲ ಅದನ್ನೆಲ್ಲ ಪ್ಲಾನ್ ಎಲ್ಲ ಮಾಡಿ ಆ ಪ್ರಾಧಿಕಾರಕ್ಕೆಲ್ಲ ಹೋಗಿ ಪರ್ಮಿಷನ್ ತಗೊಂಡು ಬಂದು ಅದ್ರಲ್ಲಿ 911 ಮಾಡಿ ಎಲ್ಲ ಅವನಿಗೆ 1,00,000-7,00,000 ಮನೆ ಕಟ್ಟೋನಿಗೆ ಆಗತ್ತ ಈಗ ತಾವು ಹೇಳೋ ಪ್ರಕಾರ ನಾಗರಾಜ್ ಶೆಟ್ಟರ್ ಈಗ ಈ ತರಾತುರಿಯಲ್ಲಿ ಏನ್ ನಿರ್ಧಾರ ತಗೋಬಿಟ್ಟು ಒಂದೇ ಸತಿ ಗ್ರಾಮ ಪಂಚಾಯತಿಗಳ ಗ್ರಾಮ ಪಂಚಾಯತಿಯನ್ನು ತೊರೆದು ಪಟ್ಟಣ ಪಂಚಾಯತಿ ಮಾಡಿರೋದು ತಪ್ಪು ನಿರ್ಧಾರ ಹೌದಾ ಇದು ಮುಂದಿನ ದಿನಗಳಲ್ಲಿ ಆಲೋಚನೆಗಳು ಮಾಡಬೇಕು ಎನ್ನಕಂತದ್ದು ತಮ್ಮ ಒಂದು ಹೇಳಿಕೆ ಕೊಡ್ತಾ ಇದ್ದೀರಾ ಹೌದಾ ಇದು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಪಟ್ಟಣ ಪಂಚಾಯತಿಯಿಂದ ಯಾವುದೇ ಪ್ರಯೋಜನ ಇಲ್ವಾ ಪ್ರಯೋಜನ ನನ್ನ ಅನುಭವದ ಮಟ್ಟಿಗೆ ಪ್ರಯೋಜನ ಇಲ್ಲ ಹಳ್ಳಿ ಭಾಗದವರಿಗೆ ಓಕೆ ಹಳ್ಳಿ ಭಾಗದವರಿಗೆ ಏನು ಪ್ರಯೋಜನ ಇಲ್ಲ ಓಕೆ ಈಗ ತಾವು ಇಷ್ಟೊಂದು ಹೋರಾಟಗಳು ಮಾಡಿದ್ರಿ ಸ್ಟ್ರೈಕ್ ಮಾಡಿದ್ರಿ ಎಲ್ಲಾ ತರದ ತಡೆಯನ್ನ ಅನ್ವಯಿಸಕ್ ತಾವು ತಮ್ಮ ಕಡೆಯಿಂದ ಶ್ರಮ ಪಟ್ಟ್ರಿ ಆದ್ರೂ 2 ವರ್ಷ ಕಾಲ ಆಗಿದೆ ನಾಗರಾಜ್ ಶೆಟ್ಟರ್ ಇಲ್ಲಿವರೆಗೂ ಏನೇ ಒಂದು ಪರಿಹಾರ ಸಿಕ್ಕಿಲ್ಲ ಈಗ ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಮಾಡ್ತಾ ಇದೀರಾ ತಾವು ಬರೀ ಒಂದು ಕೋರ್ಟಿನ ಆದೇಶವನ್ನು ತಾವು ಕಾಯ್ಕೊಂಡು ಕೂತಿದ್ದೀರಾ ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಯಾರ ಹತ್ರ ಹೋಗುದಿಲ್ಲ ನಾವು ಆಡಳಿತ ಪಕ್ಷದವರಿಗೆ ಮಾಡೋದೀಗ ಅವರಿಗೆ ಅದು ಮಾಡಲಿ ಪ್ರೆಷರ್ ಅವರಿಗೆ ಇದ್ದದ್ದು ಅವ್ರ ಹತ್ರ ಹೋಗಿ ಅವರಿಗೆ ಒಂದು ಇದು ಮಾಡಿದ್ರೆ ಒಂದು ಅರ್ಜಿ ಜಾಗದ ಹೊರಗೆ ಆಗುತ್ತೆ ಬಿಟ್ಟು ಅದ್ರ ನಮ್ಗೇನು ಅದರಿಂದ ಫೇವರ್ ಆಗ್ತದೆ ಏನೂ ಇಲ್ಲ ಅವರೇ ತಿಳ್ಕೊಳ್ಬೇಕಿತ್ತು ಇನ್ನು 7 ವರ್ಷದವರೆಗೂ ಈಗ ಇಲೆಕ್ಷನ್ ಘೋಷಣೆ ಮಾಡ್ಕೊಂಡು ಹೋಗ್ಲಿಲ್ಲ ರೀ ಈಗೇನು ಏರಿಯಾ ಎಲ್ಲ ಬೈಫರ್ಕೇಶನ್ ಮಾಡಿ 1,000 ಜನರಿಗೆ ಒಂದು ಸೀಟ್ ಈಗ ಈ ವಾರ್ಡಲ್ಲಿ 860 ಆಚೆ ಆಲಂದೂರಲ್ಲಿ 1,300 ಆಚೆ ಅದು ಬೈಂದೂರು ಪಂಚಾಯತ್ ಬಂದಿದ್ದು ಆ ಕಡೆ ಅದು 1,400 ಓಟಿತ್ತು ಅದೆಲ್ಲ ಕೆಲವು ವಾರ್ಡ್ ಎಲ್ಲ ಹಂಚಿ ಆಚೆಲ್ಲ ಮಾಡಿ ಏರಿಯಾ ವಿಂಗಡಣೆ ಮಾಡಿ ಅದಕ್ಕೂ ಡಿ ಸಿ ಗೆಲ್ಲ ಕಂಪ್ಲೇಂಟ್ ಆ ವಾರ್ಡ್ ವಿಂಗಡಣೆ ಮಾಡಿ ಸರಿ ಇಲ್ಲ ಅಂದ್ರೆ ಅಬ್ಜೆಕ್ಷನ್ ಹಾಕಿ ಇಟ್ಟಿದ್ರಿ ಈಗ ತಡ ಆಗ್ತಾ ಇದೆ ಆಗ್ಲಿ ಒಳ್ಳೆ ನಿರ್ಧಾರನೇ ಬರ್ಲಿ ಅಂತ ಏನಕ್ಕಂಥದ್ದು ನಮ್ದು ಆಕ್ಷೇಪಣೆ ಇಲ್ಲ ಬರ್ಲಿ ನಿರೀಕ್ಷೆ ಮಾಡೋಣ ಓಕೆ ಈಗ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸೇರ್ಪಡೆಯಾಗಿರೋದು 10 ವರ್ಷ ಕಾಲಾವಧಿ ಆಗಿದೆ ಏನ್ ಅನಿಸ್ತಾ ಇದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಏನು ಅಭಿಪ್ರಾಯ ಒಳ್ಳೆ ಖುಷಿ ಆಗ್ತದೆ ಹೌದಾ
ಅಭಿಪ್ರಾಯ ನಾವು ದೊಡ್ಡ ತತ್ವ ಸಿದ್ಧಾಂತದ ಆ ಮಟ್ಟದ ರಾಜಕಾರಣಿ ಅಲ್ಲ. ನಮಗೆ ಗೋಪಾಲ್ ಪೂಜಾರ್ ಅವರು ಒಂದು ನಾಲ್ಕು ಟರ್ಮ್ ಅವರು ಇಲ್ಲೆಲ್ಲ ಸಾಧಾರಣ ಕ್ಷೇತ್ರದಲ್ಲಿ 40,000 ಜನ ಹುಡುಗರಿಂದ ಮುದುಕರವ್ರ ಹೆಸರು ಗೊತ್ತುಂಟವ್ರಿ. 40,000 ಜನ ಹುಡುಗರಿಂದ ಮುದುಕರವ್ರ ಹೆಸರು ಗೊತ್ತುಂಟು. ಮತ್ತೆ ಯಾವ ಬಡವ ಸಾಯಿಲಿ ಯಾವ್ದೇ ಮನೆಯಲ್ಲಿ ಇನ್ವಿಟೇಷನ್ ಬೇಕಂದಿಲ್ಲ, ದಾರಿ ಮೇಲೆ ಒಂದು ಫಂಕ್ಷನ್ ಅಂದ್ರೆ ಒಳಗೆ ಹೋಗಿ ಮಾತಾಡಿ ಹೋಗ್ತಾರ. ಮತ್ತೆ ಅವರು ನಾನು ಬಿಜೆಪಿಗೆ ಇರೋತಿ, ನಾನು ಇರೋತಿಗೆ ಅವರು ಮೂರು ಟರ್ಮ್ ಗೆದ್ದಿದ್ರು. ನಾನು ಬಿಜೆಪಿಗೆ ಇದ್ದ, ಅವಾಗ ನಾವು ಸೋತದ್ದೆ. ಅವಾಗ ಅದು ಕಂಡು ನಮ್ಗೆ ಇಂಥ ಒಂದು ಲೀಡರ್, ಅವಾಗ ಜಯರಾಮ್ ಶೆಟ್ಟರ್ ಹೊಡಿಲ್ ಆಯ್ತು ಅಂದ್ರೆ ಶಾರ್ಟ್ ಪೀರಿಯಡ್ ಮೂರು ವರ್ಷದಲ್ಲಿ ಪುನಃ ಎಂ ಪಿ ಆಗೋಕೆ ಹೋದ್ರು. ಈ ಕ್ಷೇತ್ರ ಬೈ ಇಲೆಕ್ಷನ್ ಆಯ್ತು, ಗೋಪಾಲ್ ಪೂಜಾರಿ ಗೆದ್ದರು. ಇವ್ರು ಗೆದ್ದ ನಂತರ ಅಷ್ಟು ಕೆಲಸ ಎಲ್ಲ ಒಳ್ಳೆ ಮಾಡಿದ್ರು. ಮತ್ತೆ ಅಹಂಕಾರ ಇಲ್ಲ, ಒಂದು ರೂಪಾಯಿ ಮಾಡಲಿಲ್ಲ, ಕೈದೇ ಕಳ್ಕೊಂಡದ್ದು. ಇವಾಗ ಇಲೆಕ್ಷನ್ಗೂ ಅವ್ರ ಹತ್ರ ದುಡ್ಡಿಲ್ಲ. ಪ್ರತಿ ಇಲೆಕ್ಷನ್ನಲ್ಲೂ ಬೆಂಗಳೂರಾಗಿರೋದು ಒಂದೊಂದು ಹೋಟ್ಲ್ ಮಾರಿ ಇಲೆಕ್ಷನ್ ಫೇಸ್ ಮಾಡಿದ್ರು. ಅವರು 4 ಹೋಟ್ಲ್ ಮಾರಿದ್ರು. ಅವರು ಈ ಪಕ್ಷದಲ್ಲಿ ಅವರು ನೋಡಿ ಆ ಮನಸ್ಸಿನ ಜೊತೆ ಇರ್ಬೋದು. ಈಗ ನಮ್ಮ ಸಪೋಸ್ ಇಟ್ಟು ನಮ್ಮ ರಿಲೇಷನ್ ಅಂದ್ರೆ ನಮ್ಮ ಜಾತಿಯವರು, ಆದ್ರೂ ಸಹ ಪೂಜಾರ ಜೊತೆಯಲ್ಲಿ ನಾನಿದ್ದೆ. ಯಾಕಂದ್ರೆ ಇದು ಕೆಲಸ ನಮ್ದು ಅವ್ರದ್ದು, ಅವ್ರ ಗುಣ ಹಿಡಿಸಿದ ನಂತರ ಜಾತಿ ಧರ್ಮ ಅಂತ ಬರುವುದಿಲ್ಲ. ಅದು ಅವ್ರಂದ ಅವ್ರು ಇರುವವರೆಗೆ ನಾವು ಕಾಂಗ್ರೆಸ್ನಲ್ಲಿ ಅವ್ರ ಬಗ್ಗೆ ಕೆಲಸ ಮಾಡ್ತಾರೆ. ಈಗ ತಮ್ಮ ಒಂದು ಆದರ್ಶ ಗುರುಗಳು ತಾವು ಸಿದ್ದರಾಮಯ್ಯ ಅವರು ಅಂತ ಹೇಳ್ಬೋದು. ಹೌದು, ಅವ್ರ ಬಗ್ಗೆ ಒಂದು 4 ಮಾತು ಹೇಳಿ ಅಂದ್ರೆ ಏನ್ ಹೇಳ್ಬೋದು ತಾವು ಸಿದ್ದರಾಮಯ್ಯ ಅವರು? ಒರಟ್ ಅನಿಸಿದ್ರು ಸಹ ಅವ್ರ ಮಾತಲ್ಲಿ ಒಂದು ಗಾಂಭೀರ್ಯತೆ ಉಂಟು. ಮತ್ತೆರಡದಾಗಿ ನಮ್ಮ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಒಬ್ರು ಇಲ್ಲ ಅಂತ ಹೇಳಿದ್ರೆ ಅದು ಅಧಿವೇಶನೇ ಅಲ್ಲ. ಆ ಟಿವಿ ಅಧಿವೇಶನ ಆಗೋದು, ಟಿವಿ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ಲೀಡ್ರ್ ಇನ್ನು ಮುಂದೆ ಯಾರು ಬರ್ತಾರೆ ದೇವ್ರಿಗೆ ಗೊತ್ತು. ಆ ಜಾಗ ಅವ್ರು ಇಲ್ಲದಿದ್ರೆ ಆ ಜಾಗಕ್ಕೆ ತುಂಬೋರು ಯಾರು ಇಲ್ಲ. ಮತ್ತೆ ಎಲ್ಲ ಒಂದು ವಕೀಲರಾಗಿ ಇರ್ಬೋದು ಅವರು, ಎಲ್ಲ ವಕೀಲರು ವಕೀಲಿಕೆ ಮಾಡ್ಲಿಕ್ಕೆ ಬರುವುದಿಲ್ಲ. ಎಲ್ಲ ಲೆಕ್ಚರಿಗೂ ಚೆನ್ನಾಗಿ ಪಾಠ ಮಾಡಿ ಬರುವುದಿಲ್ಲ. ಆದರೆ ಅವರ ವಕೀಲರ ಕೆಲಸ ಜಾಸ್ತಿ ಮಾಡ್ತಿದ್ರು. ಇಲ್ಲಿ ಅಂಕಿ ಅಂಶ ಇಟ್ಟು ಯಾವುದೇ ವಿಚಾರವು ಸಂವಿಧಾನಾತ್ಮಕವಾಗಿ ಮಾತಾಡುವುದು ಸಿದ್ದರಾಮಯ್ಯ ಅಂದ್ರೆ ಅವ್ರ ಮಾತು ಅದೆಲ್ಲ ನಮ್ಗೆ ಖುಷಿ. ಎಲ್ಲ ಸರಿಯೆಲ್ಲ ಫಂಕ್ಷನ್ ಎಲ್ಲ ಸ್ವಲ್ಪ ರಫ್ ಆಗಿ ಮಾತಾಡೋದಲ್ಲ, ಆದ್ರೂ ಸಹ ಆ ರಫ್ಗಿಂತ ಈ ಗುಣ ಎಲ್ಲ ಇರುತ್ತಲ್ಲ ಅದಂತೂ ನಾವು. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರಲ್ಲ ನೂತನವಾಗಿ ಡಿ ಕೆ ಶಿವಕುಮಾರ್, ಅವ್ರ ಬಗ್ಗೆ ಏನ್ ಹೇಳ್ತೀರ? ಅವ್ರು ಹೆಂಗಾದ್ರಿಂದ ಪಕ್ಷ ಸಂಘಟನೆಗೆ ಪಿಟ್ಕೆ ಆಯ್ತು. ಓಕೆ ನಾಗೇಶ್ ಶೆಟ್ರೆ, ತಾವು ಇಲ್ಲಿವರೆಗೂ ನಮ್ಮ ಜೊತೆ ತಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಜೀವನದ ಮಾಹಿತಿಗಳನ್ನು ಕೊಟ್ಟಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಟಾಕ್ ವೀಕ್ಷಕರೇ, ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ದರು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಸಮಾಜ ಸೇವಕರು, ಸುಮಾರು 30 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವರು ಹಾಗೂ ಸತತ 5 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು ಕೂಡ ಆದಂತಹ ಮಾನ್ಯ ಶ್ರೀ ನಾಗರಾಜ್ ಶೆಟ್ಟಿ ನಾಕಟ್ಟೆರವರ ಮಾತುಗಳನ್ನು, ಇವರ ಆಚಾರ ವಿಚಾರಗಳು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.